ನಮಸ್ಕಾರ ಎನ್ ಆರ್ ಪ್ರಾಪರ್ಟೀಸ್ ಎಲ್ಲಾ ವೀಕ್ಷಕರಿಗೂ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನೀವೇನಾದರೂ ಪ್ರಾಪರ್ಟಿನ ನೋಡ್ತಿದ್ರೆ ಇದು ನಿಮಗೆ ಹೇಳ್ ಮಾಡ್ಸಿದಂತ ಪ್ರಾಪರ್ಟಿ ಸೋ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಜಕ್ಕೂರ್ ಹತ್ರ ಅರ್ಕವತಿ ಲೇಔಟ್ 7th ಬ್ಲಾಕ್ ಅಲ್ಲಿರುವಂತದ್ದು ಸೋ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20x30 ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಸೋ ಈ ಪ್ರಾಪರ್ಟಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಸೋ ಫ್ರಂಟ್ ಎಲಿವೇಷನ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಎರಡು ಕ್ಯಾಮೆರಾ ಪ್ರೊವಿಷನ್ ಸಿಗುತ್ತೆ ಈ ಕಡೆ ಅನ್ ಈ ಕಡೆ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಪೂರ್ತಿ ಪಾರ್ಕಿಂಗ್ ಲಾಟ್ ಗೆ ಅಂತ ಹೇಳಿ ಇವರು ಅಲೋಕೇಟ್ ಮಾಡಿದ್ದಾರೆ ಪಾರ್ಕಿಂಗ್ ಲಾಟ್ ಜೊತೆ ಒಂದು ಕಾಮನ್ ಬಾತ್ರೂಮ್ ಆ ಟಾಯ್ಲೆಟ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೋ ಇದು ಸ್ಲೈಡಿಂಗ್ ಗೇಟ್ ಸೋ ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್ ಮತ್ತೆ ಇಲ್ಲಿ ಸಿಲಿಂಡರ್ ಯೂನಿಟ್ ಇದೆ ಸೋ ಸಿಲಿಂಡರ್ ನ ಮೇಲೆ ಎತ್ತಿಕೊಂಡು ಹೋಗುವಂತ ತೊಂದರೆ ಏನಿರಲ್ಲ ಡೈರೆಕ್ಟ್ ಕಿಚನ್ ಗೆ ಇವರು ಲಿಂಕ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಸಂಪು ಇದು ಕಾಮನ್ ಟಾಯ್ಲೆಟ್ ಕಾಮನ್ ಬಾತ್ರೂಮ್ ಇಲ್ಲಿ ಹಿಂದೆ ಬಂದ್ಬಿಟ್ರೆ ಯುಪಿಎಸ್ ಕನೆಕ್ಷನ್ ಸಿಗುತ್ತೆ ಅಂಡ್ ಸ್ಟೇರ್ ಕೇಸ್ ಕೆಳಗಡೆ ಬೋರ್ವೆಲ್ ಕನೆಕ್ಷನ್ ಕೂಡ ಇದೆ ಸೋ ಬೋರ್ವೆಲ್ ಕನೆಕ್ಷನ್ ಇರೋದ್ರಿಂದ ವಾಟರ್ಗೆ ಈ ಮನೇಲಿ ಯಾವುದೇ ತೊಂದರೆ ಆಗಲ್ಲ ಗ್ರೌಂಡ್ ಫ್ಲೋರ್ನ ನಾವು ನೋಡಿದ್ದೀವಿ ಸೊ ಬನ್ನಿ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ ಸೊ ಸ್ಟೇರ್ ಕೇಸ್ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಬರುತ್ತೆ ಅದರ ಸೈಡ್ ಅಲ್ಲಿ SS ರೈಲಿಂಗ್ಸ್ ಇದೆ ಅಂಡ್ ಇದು ಒಂದು ಸ್ಕೈಲೈಟ್ ತರ ನೇಚರ್ ಲೈಟ್ ಬರಲಿ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ ಅಲ್ಲೆಲ್ಲ ಗ್ಲಾಸಸ್ ಬರುತ್ತೆ ಆಮೇಲೆ ನಿಮಗೆ ಸೊ ನಾನು ನಿಮ್ಗೆ ಹೇಳಿದ್ದೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಅಂತ ಬಟ್ ಮೇನ್ ಡೋರ್ ಇರೋದು ನಾರ್ತ್ ಫೇಸಿಂಗ್ ಪೂರ್ತಿ ವಾಸ್ತು ಪ್ರಕಾರ ಇದನ್ನ ಮಾಡಿದ್ದಾರೆ ಬನ್ನಿ ಫಸ್ಟ್ ಫ್ಲೋರ್ ಕೂಡ ನೋಡೋಣ ಸೊ ಎಂಟರ್ ಹಾಕಿನ ಮುಂಚೆ ಈ ಮೇನ್ ಡೋರ್ ನೋಡ್ತಿದ್ದೀರಲ್ಲ ಸೊ ಇದು ಪ್ಯೂರ್ ಟೀಕ್ ವುಡ್ಡಿಂದ ಮಾಡಿರೋದು ಸೊ ಫಸ್ಟ್ ಫ್ಲೋರ್ ಎಂಟರ್ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ ಹಾಲ್ ಪಕ್ಕದಲ್ಲಿ ವಿಂಡೋಸ್ ಇದೆ ಮುಂದೆ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಟಿವಿ ಯೂನಿಟ್ ಸೆಟಪ್ ಇದೆ ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಪಕ್ಕದಲ್ಲೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ ಕೂಡ ಸಾಕಷ್ಟು ಯೂನಿಟ್ಸ್ ಇದೆ ಸೊ ಹಾಲ್ ಪಕ್ಕದಲ್ಲಿ ಒಂದು ಕಿಚನ್ ಸಿಗುತ್ತೆ ಸೊ ಈ ಕಿಚನ್ ಸ್ಪೆಷಾಲಿಟಿ ಏನಂತ ಅಂದ್ರೆ ಇದು ಓಪನ್ ಸೀಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂತ ಕಿಚನ್ ಸೊ ಎರಡ್ ಫ್ಲೋರ್ ಸೀಲಿಂಗ್ ಬರುತ್ತೆ ಅದು ಓಪನ್ ಸೀಲಿಂಗ್ ಇದೆ ಮಾಡರ್ನ್ ಕಿಚನ್ಗೆ ಏನೇನ್ ಬೇಕು ಎಲ್ಲ ಸೆಟಪ್ ಮಾಡಿದ್ದಾರೆ ಸಾಕಷ್ಟು ಕಬೋರ್ಡ್ ಯೂನಿಟ್ ಇದೆ ಇಲ್ಲಿ ಒಂದು ಬೇಸಿನ್ ಬರುತ್ತೆ ಸೊ ಚಿಮ್ನಿಗೆ ಆಕ್ಸೆಸ್ ಇದೆ ಕಿಚನ್ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ ಸೊ ಗೆಸ್ಟ್ ಎಲ್ಲ ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲೇ ಇದನ್ನ ಯೂಸ್ ಮಾಡ್ಬೋದು ಸೊ ಮೇಲೆ ಎಲ್ಲ ಕರ್ಕೊಂಡು ಹೋಗೋ ಅವಶ್ಯಕತೆನೂ ಇರಲ್ಲ ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಇದೆ ಅಲ್ಲಿ ಒಂದು ಸಿಂಕ್ ಬರುತ್ತೆ ಸೊ ನಿಮ್ಗೆ ಬೇಕಾದ್ರೆ ನೀವು ಈ ಯುಟಿಲಿಟಿನ ಕವರ್ ಕೂಡ ಮಾಡ್ಕೋಬಹುದು ಅದು ನಿಮ್ ಕಸ್ಟಮೈಸಬಲ್ ಪ್ರಕಾರ ಸೊ ಇಲ್ಲಿ ಒಂದು ಪೂಜಾ ರೂಮ್ ಇದೆ ಸಿಂಪಲ್ ಆಗಿ ಸ್ಪೇಷಿಯಸ್ ಆಗಿರುವಂತ ಒಂದು ಪೂಜಾ ರೂಮ್ ಇದೆ ಸೊ ಸ್ಟೇರ್ ಕೇಸ್ ಅಲ್ಲದೆ ಇವನ್ ಹಾಲ್ ಫ್ಲೋರಿಂಗ್ ಕೂಡ ಗ್ರಾನೈಟ್ ಇಂದಾನೇ ಮಾಡಿರೋದು ಸೊ ಫಸ್ಟ್ ಫ್ಲೋರ್ನ ನೋಡಿದ್ವಿ ಸೆಕೆಂಡ್ ಫ್ಲೋರ್ನ ಕೂಡ ನೋಡೋಣ ಬನ್ನಿ ಸೊ ಆಲ್ಮೋಸ್ಟ್ ಪ್ರತಿಯೊಂದು ಫ್ಲೋರಲ್ಲೂ ಈ ಥರದ್ದೊಂದು ನೇಚರ್ ಲೈಟ್ ಬರಕ್ಕೆ ಅಂತ ಸ್ಪೇಸ್ ಇದೆ ಆ್ಯಂಡ್ ಅಲ್ಲೆಲ್ಲ ಗ್ಲಾಸ್ ಫಿಟ್ಟಿಂಗ್ ಮಾಡ್ತಾರೆ ಸೆಕೆಂಡ್ ಫ್ಲೋರಲ್ಲಿ ಏನು ಹೇಳಬೇಕಂದ್ರೆ ಒಂದೇ ಬೆಡ್ರೂಮ್ ಇದೆ ಅದು ಮಾಸ್ಟರ್ ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಬನ್ನಿ ನೋಡೋಣ ಸೊ ತುಂಬ ಸ್ಪೇಷಿಯಸ್ ಆಗಿರುವಂಥ ಬೆಡ್ರೂಮ್ ಇದೆ
ಅಲ್ಲಿ ಟಿವಿ ಯೂನಿಟ್ ಇದೆ ಸೊ ಒಂದು ವುಡನ್ ವುಡ್ ವುಡ್ ಫೀಲಿಂಗ್ ಬರ್ತಿದೆ ಈ ರೂಮ್ ಅಲ್ಲಿ ಕೆಳಗೆಲ್ಲ ವುಡನ್ ಫ್ಲೋರಿಂಗ್ ಇದೆ ಅಂಡ್ ಮೇಲೆ ಕೂಡ ವುಡನ್ ಲೈಟ್ಸ್ ಬರುತ್ತೆ ಸೊ ಇಲ್ಲೆಲ್ಲ ಸಾಕಷ್ಟು ಕಬರ್ಡ್ಸ್ ಇದೆ ಕಾಟ್ ನ ಕೂಡ ಆಲ್ರೆಡಿ ಇವರು ಫಿಟ್ ಮಾಡಿದ್ದಾರೆ ಈ ರೂಮ್ ಗೆ ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಸೊ ಈ ಬಾತ್ರೂಮ್ ಅಲ್ಲಿ ನಿಮಗೆ ಸೇರಾ ಇಲ್ಲ ಅಂದ್ರೆ ಜಾಗ್ವಾರ್ದು ಫಿಟ್ಟಿಂಗ್ಸ್ ಬರುತ್ತೆ ಸೊ ಈ ಬೆಡ್ರೂಮ್ ಸ್ಪೆಷಾಲಿಟಿ ಇನ್ನೊಂದು ಏನಂತ ಅಂದ್ರೆ ಬೆಡ್ರೂಮ್ ಗೆ ಅಟ್ಯಾಚ್ಡ್ ಆಗಿರುವಂತ ಒಂದು ಸಿಟ್ಅಪ್ ಪ್ಲೇಸ್ ಇದೆ ಸೊ ಪಾರ್ಟಿ ಚಿಕ್ಕ ಚಿಕ್ಕ ಪಾರ್ಟಿ ಮಾಡೋಕ್ಕಾಗ್ಲಿ ಅಥವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪೇಸ್ ಆಗಿದೆ ಇದು ಇಲ್ಲೆಲ್ಲ ನಿಮಗೆ ಗ್ರಿಲ್ಸ್ನ ಇವರೇ ಹಾಕ್ಕೊಡ್ತಿದ್ದಾರೆ ಸೊ ಸೇಫ್ಟಿ ಪರ್ಪಸ್ಗೆ ಇರಲಿ ಅಂತ ಹೇಳಿ ಇವರೇ ನಿಮಗೆ ಕಸ್ಟಮೈಸ್ ಮಾಡಿ ಗ್ರಿಲ್ಸ್ನ ಕೂಡ ಹಾಕ್ಕೊಡ್ತಿದ್ದಾರೆ ಸೊ ನಾನು ನಿಮಗೆ ಆಗಲೇ ತೋರಿಸಿದೆ ಇಲ್ಲಿ ಕಿಚನ್ ಇಲ್ಲಿಂದ ಹೈ ಸೀಲಿಂಗ್ ಇದೆ ಅಂತ ಹೇಳಿ ಸೊ ಇಲ್ಲಿ ಎರಡು ಸೈಡ್ ಕೂಡ ನಿಮಗೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ ಬರೀ ಇಲ್ಲಿ ಸಿಟ್ಅಪ್ಸ್ಗೆ ಸ್ಪೇಸ್ ಅಲ್ಲದೆ ಒಂದು ಬಾಲ್ಕನಿ ಕೂಡ ಇದೆ ಸೊ ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಸಿಟ್ಅಪ್ ಅಟ್ಯಾಚ್ಡ್ ಆಗಿದೆ ಇನ್ನೊಂದು ಬಾಲ್ಕನಿ ಕೂಡ ಇದೆ ಇದೆಲ್ಲ ಟಫನ್ ಗ್ಲಾಸ್ ಅದರ ಜೊತೆ SS ರೈಲಿಂಗ್ ಇದೆ ಅಲ್ಲಿ ಬಾಲ್ಕನಿಗೆ ಸೊ ಸೆಕೆಂಡ್ ಫ್ಲೋರ್ನ ಕೂಡ ನಾವು ನೋಡಿದ್ವಿ ಬನ್ನಿ ಈಗ ಥರ್ಡ್ ಫ್ಲೋರ್ ಕೂಡ ಬೇಗ ನೋಡ್ಕೊಂಡು ಬರೋಣ ಇಂಟೀರಿಯರ್ಸ್ ಎಲ್ಲ ಮನೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬಟ್ ಸ್ವಲ್ಪ ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಮಾಡೋದಿದೆ ಸೊ ಇದು ಬಂದ್ಬಿಟ್ಟು ಥರ್ಡ್ ಫ್ಲೋರ್ ಇಲ್ಲಿ ನಿಮಗೆ ಎರಡು ಬೆಡ್ರೂಮ್ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್ ಸೊ ಇಲ್ಲಿ ಕೂಡ ನೋಡ್ತಿದ್ದೀರಲ್ಲ ಕಾಟ್ ಆಲ್ರೆಡಿ ಸೆಟಪ್ ಆಗಿದೆ ಪ್ರತಿಯೊಂದು ರೂಮಲ್ಲೂ ಕಾಟ್ನ ಆಲ್ರೆಡಿ ಫಿಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಕಾಟ್ಗೂ ಹಿಂದೆ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಇದೆ ಪಕ್ಕದಲ್ಲಿ ವಿಂಡೋಸ್ ಇದೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಕಸ್ಟಮೈಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಮಿರರ್ಸ್ನೆಲ್ಲ ಫಿಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲೆಲ್ಲ ಕಬರ್ಡ್ಸ್ ಯೂನಿಟ್ಸ್ ಇದೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಮೇಲೆ ಕೂಡ ಸಾಕಷ್ಟು ಯೂನಿಟ್ಸ್ ಇದೆ ಸ್ಟೋರ್ ಮಾಡೋಕ್ಕೆ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಸೊ ಪ್ರತಿಯೊಂದು ರೂಮ್ಗೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ನ ಇವರು ನಿಮಗೆ ಕೊಡ್ತಿದ್ದಾರೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್ ಸೊ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ರೂಮಲ್ಲೂ ಒಂದು ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದ್ಬಿಟ್ಟು ಕಬರ್ಡ್ಸ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇದೆಲ್ಲ ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಇಂದ ಮಾಡಿರೋದು ಸೊ ಈ ರೂಮ್ಗೂ ಕೂಡ ಅಟ್ಯಾಚ್ಡ್ ಆಗಿರೋ ಒಂದು ಬಾಲ್ಕನಿ ಇದೆ ಮನೆಯಲ್ಲಿ ಎರಡು ಬಾಲ್ಕನಿ ಒಂದು ಸಿಟ್ಅಪ್ ಸ್ಪೇಸ್ ಇದೆ ಆ್ಯಂಡ್ ಓಪನ್ ಸೀಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಕಿಚನ್ ಕೂಡ ಇತ್ತು 20x30 ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡಿದ್ದಾರೆ ಮನೆಗೆ ಥರ್ಡ್ ಫ್ಲೋರ್ ಕೂಡ ನೋಡಿದ್ದೀವಿ ಇನ್ನೇನು ಟೆರೆಸ್ ಕೂಡ ನೋಡ್ಕೊಳ್ಳೋಣ ಸೊ ಟೆರೆಸ್ಗೆ ಎಂಟರ್ ಹಾಕಿನ ಮುಂಚೆ ಒಂದು ವಿಂಡೋ ಇದೆ ಅದ್ರ ಪಕ್ಕದಲ್ಲಿ ಇಲ್ಲಿ ಫುಲ್ ಕವರೇಜ್ ಇರೋವಂಥ ಗೇಟ್ ಕೂಡ ಇದೆ ಸೊ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಿದ್ರೆ ಅವರಿಗೆ ಫುಲ್ ಸೇಫ್ಟಿ ಇದೆ ಇದರಿಂದ
ಸೋ ಇದು ಬಂದ್ಬಿಟ್ಟು ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಟೆರೆಸ್ ಇಲ್ಲಿ ನಿಮಗೆ ಬಟ್ಟೆ ಒಣಗಾಕಕ್ಕೆಲ್ಲ ಸ್ಪೇಸ್ ನ ಇವರು ಸೆಟಪ್ ಮಾಡಿದ್ದಾರೆ ಈ ಕಡೆ ವಾಷಿಂಗ್ ಮಷಿನ್ ಅಲ್ಲ ನೀವು ಸೆಟಪ್ ಮಾಡ್ಕೋಬಹುದು ಅಂಡ್ ಇಲ್ಲಿಂದ ಈ ತರ ವ್ಯೂ ಎಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ सो वीक्षक्रे नोड़ इन ब्यूटिफुल आगे ड्यूप्लेक्स मने नानु तोर्सकोट्टिदीवि सो प्रॉपर्टी सुत्तमुत्तलू निम्गे मान्यता टेक पार्क बरते मत्ते जक्कूर एरोड्राम 1 किलोमीटर रेडियस देवनहल्ली एयरपोर्ट रूट कूड़ा ऐक्सेस सो साकष्टु वल्ले स्कूल्स कॉलेजेस हॉस्पिटल्स एल्लानु प्रॉपर्टी सुत्तमुत्तलू इदे सो प्रॉपर्टी लोकेशन बंदुबिटु अर्कवती लेआउट 7th ब्लॉक नियर जक्कूर रोड सो प्रॉपर्टी वीडियो ना कंप्लीट आगी नम चैनल अल नोडी प्रॉपर्टी निम्गे इष्ट आद्रे तक्षण स्क्रीन मेले बर्तिरो नंबर गे करे माडी प्रॉपर्टी ना निम्दागिस्कोळ्ळि अंड मत्ते नम चैनल ना नीवु सब्सक्राइब माडी शेर माडोदन्न मरिलेबेडि धन्यवादगळु।